ಮುಂದುವರೆದ ನಡಿಗೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂತದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂತದ್ದು, ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು, ಮಂತ್ರಿಗಳೊಂದು ಎರಡು ಮೂರು ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂಥದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂಥ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನನಗೆ ಹಿರಿಯರು ಹೇಳಿದಂಥ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ, ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ ಮಾಧ್ಯಮದವರೆಲ್ಲ ಮೊಬೈಲ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಯಾರೊಬ್ರು ಬಂದ್ರೆ ಅವರಿಗೊಂದು ಚೇರ್ ಕೊಡಿ. ಇನ್ಯಾರು ಬರ್ಲಿಕ್ಕಿಲ್ಲಲ್ಲ ನಿಮಗೆ? ಅಲ್ಲಿ ಟಿಕೆಟ್ ಇಲ್ಲ, ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ. ನೀವು ಎಲ್ಲೇ ನಿಲ್ಲಿ, ಹೇಗೆ ನಿಲ್ಲಿ, ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂತದ್ದರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ. ನಿಮ್ಮ ಒಳ್ಳೆತನ, ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂತದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರುವಂತದ್ದು. ಅದಕ್ಕೆ ನಮ್ಮದು ಒಂದು ನಿಮಗೆ ಆದಂತ ಅನ್ಯಾಯಕ್ಕೆ, ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಆದರೆ ನಾನೊಂದು ನಿಶ್ಚಯ ಮಾಡಿದ್ದೇನೆ, ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ. ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ, ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು, ಅದು ಮಾತ್ರ ಉಳಿದಿದೆ ಅಂತ ಹೇಳುವಂಥದ್ದನ್ನ ನನ್ನ ಪರವಾಗಿರುವವರು ಹಾಕಿದ್ದಾರೆ, ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನು ಹಾಕಿ ಟೀಕೆ ಟಿಪ್ಪಣಿಗಳನ್ನು. ನಾನು ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಮಾಧ್ಯಮದಲ್ಲಿ ಬರುವಂತಹ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ, ಕುಗ್ಗಿಯೂ ಹೋಗಲ್ಲ. ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂತಹ ತಜ್ಞರು ಹೇಳಿದಂಥದ್ದನ್ನು ನಾನು ಕೇಳಿದ್ದೇನೆ. ಸದಾನಂದಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂತಹ ಮಾತನ್ನು ಹೇಳಿರುವಂಥದ್ದು, ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿರುವಂಥದ್ದು ನಾನು ಕಂಡಿದ್ದೇನೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂಥದ್ದು, ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ನ? ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು, ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂತ ರೀತಿಯಲ್ಲಿ ಸುದೀರ್ಘವಾದಂತಹ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು. ಸ್ವಾಮಿ, ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ, ಅದು ಫಾರ್ಮಾ ಮತ್ತು ಫರ್ಟಿಲೈಸರ್, ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ. ರೈಲ್ವೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ, ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ.
ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ 75 ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮಿಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು. ಈ ರಾಜ್ಯದ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು, ಅವರು ಇದ್ದಾಗ ಕೃಷ್ಣಾ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ 2 ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಅನ್ನು ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿಡವಿಟ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ, ಅದು ಸದಾನಂದಗೌಡ ಲಾ ಮಿನಿಸ್ಟರ್ ಆದಾಗ. ಇದನ್ನು ತಿಳ್ಕೊಳ್ಬೇಕು ನಮ್ಮವರು. ಮಾಧ್ಯಮದ ಮಿತ್ರರಿಗೂ ನಾನು ಕಾರ್ಯವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿಶ್ಲೇಷಣೆ ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಹೇಳ್ತೇನೆ, ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ, ನಿಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನನಗೆ ಗೊತ್ತಿದೆ. ಎರಡನೇ ಪ್ರಶ್ನೆಗೆ ನಾನು ಬರ್ತೇನೆ. ರಾಜ್ಯದಲ್ಲಿ ಮೋದಿ ಪರವಾದಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಇದು ನನ್ನ ಉದ್ದೇಶ. ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು. ಅವರೊಬ್ಬ ಪರಿವರ್ತನೆಯ ಹರಿಕಾರ. ಭಾರತ ದೇಶವನ್ನು ಸ್ವಾತಂತ್ರ್ಯ ನಂತರದ ಕಳೆದ 10 ವರ್ಷಗಳಲ್ಲಿ ಮಾಡಿದಂತಹ ಪರಿವರ್ತನೆ, ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ. ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಲೇಬೇಕು. ಇದಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಜನಪರವಾದಂತಹ ಮತ್ತು ಜನರಿಂದ ಒಪ್ಪಿಗೆ ಪಡ್ಕೊಳ್ಳುವಂತಹ ಒಂದು ಪಕ್ಷ ಆಗಬೇಕು. ಇದು ನಾನು ಮತ್ತೆ ಒತ್ತಿ ಹೇಳ್ತೀನಿ. ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂತಹ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು. ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಅದು 40% ಸರ್ಕಾರ ಇರಬಹುದು, ಸ್ವಜನ ಪಕ್ಷಪಾತ ಮಾಡುವಂತಹ ಒಂದು ಪಕ್ಷ ಅಂತ ಇರಬಹುದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಕಂಡಿದ್ದೀವಿ. ಇದು ಆಗಬಾರದು. ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂತದ್ದು, ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಮೋದಿಯವರು ಹೇಳಿದಂತ ಪರಿವಾರವಾದ, ಮೋದಿಯವರು ಹೇಳಿದಂತ ಭ್ರಷ್ಟಾಚಾರವಾದ, ಮೋದಿಯವರು ಹೇಳಿದಂತ ಜಾತಿವಾದ, ಇದರಿಂದ ಮುಕ್ತವಾದಂತಹ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು. ಅದಕ್ಕಾಗಿ ನಿರಂತರವಾದಂತಹ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಲೇ ಇರ್ತದೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಸದಾಂದ್ರೆ ಏನ್ ಮಾಡ್ತಾರಪ್ಪ, ಬೇರೆಯವರು ಭಾರಿ ಜೋರು ಜೋರು ಮಾತಾಡುವವರೆಲ್ಲ ಬಿಜೆಪಿಯಲ್ಲಿದ್ದಾರೆ, ಸದಾನಂದಗೌಡರು ಏನು ಮಾಡ್ಯಾರು ಅಂತ ಹೇಳುವಂತದ್ದೊಂದು ಮಾತಿದೆ. ನೀವು ಹೇಳಬಹುದು ಈ ಶುದ್ದೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಮಾತ್ರವೇ ಸಾಧ್ಯ ಹೊರತು, ಯಾಕೆ ವಿಚಾರ ಆಧಾರಿತವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಅದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಈ ಶುದ್ದೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಶುದ್ದೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಕೇಳಬಹುದು. ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ, ನೀವು ನೋಡಿದ್ರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ, ಆದರೆ ಆ ಶುದ್ದೀಕರಣ ಮಾಡುವಂತವರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ದೀಕರಣ ಮಾಡ್ತಾರೆ, ಬಾಕಿಯೆಲ್ಲ ಪುರೋಹಿತರು ಇದ್ದಾರೆ. ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ದೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂತಹ ಮಾನಸಿಕತೆಯಲ್ಲಿರುವಂತದ್ದನ್ನಿದ್ದಾರೆ. ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರಬಹುದು, ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂತದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು, ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗಿರುವಂತ ಪಾರ್ಟಿ ಅಂತ ಹೇಳುವಂತದ್ದನ್ನು ಮಾಡುವಂತದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂತಹ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಇದು ನೋವಿದೆ ನನಗೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ, ಇದನ್ನು ಭಾವಿಸಬಹುದು. ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ,
ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡೀಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು ಎನ್ಡಿಎಗೆ ಜೆಡಿಎಸ್ ಸೇರ್ಪಡೆಯಾಗಿದೆ, ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟೀಯ ನಾಯಕರು ಮಾಡಿಕೊಂಡದನ್ನು. ಆದರೆ ಜೆಡಿಎಸ್ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ, ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಗೆದಂತವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂತದ್ದು, ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಾಗಬಾರದು. ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ, ರಾಜಕಾರಣಕ್ಕೆ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಶೋಭೆ ತರಲ್ಲ. ಇದು ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿ ಇರುವಂತದ್ದು. ನಾನು ಎಲ್ಲಾ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿಜೆಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ. ನಾನು ಇವತ್ತು ಇಂಗ್ಲಿಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ. ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು. ನಾನೊಬ್ಬ ಕನ್ನಡಿಗನಾಗಿ, ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂತದ್ದು ಮಾತ್ರ ನನ್ನಲ್ಲಿ ಇರುವುದೇ ಹೊರತು ಇದಕ್ಕಿಂತ ಬೇರೇನಿಲ್ಲ. ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು: ಒಂದು, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ, ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂತಹ ಹೆಜ್ಜೆಗಳನ್ನು ಕೊಡೋಣ. ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಡೆಯುತ್ತಿರುವಂತಹ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸಿಕೊಳ್ಬೇಡಿ, ಯಾರೂ ತಲೆಕೆಡಿಸಿಕೊಳ್ಬೇಡಿ. ಮೋದಿಯವರ ಚುನಾವಣೆ ಇದು. ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ. ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನು ಮಾತಾಡ್ತಾ ಇರಲಿಲ್ಲ. ನಾನು ಎರಡು ಪ್ರೆಸ್ ಮೀಟಿಂಗ್ಗಳನ್ನು ಕರೆದೆ. ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರಾಗಿ ನಾನು ಹೇಳಿದೆ, ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ, ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ವಿರೋಧ ಪಕ್ಷ ನಾಯಕರನ್ನು ಮಾಡಿ. ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ, ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂತಹ ಲೋಕಸಭಾ ಸದಸ್ಯರು ಬಿಜೆಪಿಗೆ ಇವತ್ತು 330 ಆಗಿ ಮುಂದಿನ ದಿನಗಳಲ್ಲಿ 370 ಆಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂತಹ ಒತ್ತಡವನ್ನು ಮಾಡಿದಾಗ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ. ಆದರೆ ನಾನು ನಿಲ್ಲಿಸಿಲ್ಲ, ಎರಡನೇ ಬಾರಿ ಕೂಡ ಮಾಡಿದೆ. ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು, ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತ ಹೇಳಿ, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತ ಹೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದ್ರು, ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ, ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂತಹ ಪ್ರೆಸ್ ಮೀಟ್ ಅನ್ನ ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತೆ ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಜೊತೆ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂಥ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ಇದಕ್ಕೆ ಉತ್ತರ ಹೌದು. ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ, ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ.
ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು, ನಿಮ್ಮ ಮುಂದಿನ ನಡೆ ಏನು, ರಾಜಕೀಯ ನಡೆ ಏನು? ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು, ಮಂತ್ರಿಗಳೊಂದು ಎರಡು ಮೂರು ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂಥದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂಥ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನನಗೆ ಹಿರಿಯರು ಹೇಳಿದಂತ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ, ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ. ಎಲ್ಲರಿಗೆ ನಮಸ್ಕಾರ. ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೆ. ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ, ಹಲವಾರು ಸೀಟುಗಳು ಅನೌನ್ಸ್ ಆದ್ಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬೆಂಗಳೂರು ಉತ್ತರ ಪರಿವರ್ತನೆ ಆಗಿತ್ತು. ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕಲೇಬೇಕು ಅಂತ ಹೇಳುವಂತ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು, ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಂದು ಕುತೂಹಲದ ಹೆಜ್ಜೆಯಾಗಿತ್ತು. ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ, ಮತ್ತೆ ಸದಾನಂದ ಗೌಡರ ಆಶೆ ಚಿಗುರಿತೋ, ಒಮ್ಮೆ ಚುನಾವಣಾ ಕಣದಿಂದ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂತ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಎರಡು ಮೂರು ಪ್ರಶ್ನೆಗಳು, ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು. ಒಂದು, ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದ ಗೌಡರಿಗೆ ನೋವಾಗಿದೆಯೇ, ದುಃಖ ಆಗಿದೆಯೇ, ಬೇಸರ ಆಗಿದೆಯೇ? ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು. ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ. ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು. ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ, ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು,
ನಿಮ್ಮ ಮುಂದಿನ ನಡೆ ಏನು, ರಾಜಕೀಯ ನಡೆ ಏನು, ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂತದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂತದ್ದು, ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು, ಮಂತ್ರಿಗಳೊಂದು ಎರಡು ಮೂರು ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂತದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂತಹ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂತದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನನಗೆ ಹಿರಿಯರು ಹೇಳಿದಂತ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ, ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ. ನಮಸ್ಕಾರ. ಕಾಂಗ್ರೆಸ್ಸಿಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ, ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ, ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ, ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂತದ್ದರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ, ನಿಮ್ಮ ಒಳ್ಳೆತನ, ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂತದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರುವಂತದ್ದು. ಅದಕ್ಕೆ ನಮ್ಮದು ಒಂದು ನಿಮಗೆ ಆದಂತ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾನೊಂದು ನಿಶ್ಚಯ ಮಾಡಿದ್ದೇನೆ, ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ. ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ, ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು, ಅದು ಮಾತ್ರ ಉಳಿದಿದೆ ಅಂತ ಹೇಳುವಂತದ್ದನ್ನ ನನ್ನ ಪರವಾಗಿರುವವರು ಹಾಕಿದ್ದಾರೆ, ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನು ಹಾಕಿ ಟೀಕೆ ಟಿಪ್ಪಣಿಗಳನ್ನು. ನಾನು ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಮಾಧ್ಯಮದಲ್ಲಿ ಬರುವಂತಹ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ, ಕುಗ್ಗಿಯೂ ಹೋಗಲ್ಲ. ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂತಹ ತಜ್ಞರು ಹೇಳಿದಂತದನ್ನು ನಾನು ಕೇಳಿದ್ದೇನೆ. ಸದಾನಂದಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂತ ಮಾತನ್ನು ಹೇಳಿರುವಂತದ್ದು, ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂತದ್ದನ್ನು ಕೂಡ ಹೇಳಿರುವಂತದ್ದು ನಾನು ಕಂಡಿದ್ದೇನೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂತದ್ದು, ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ನ? ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು, ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂತ ರೀತಿಯಲ್ಲಿ ಸುದೀರ್ಘವಾದಂತಹ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು. ಸ್ವಾಮಿ, ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ, ಅದು ಫಾರ್ಮಾ ಮತ್ತು ಫರ್ಟಿಲೈಸರ್, ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ. ರೈಲ್ವೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ, ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ 75 ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮಿಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು. ಈ ರಾಜ್ಯದ
ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು, ಅವರು ಇದ್ದಾಗ ಕೃಷ್ಣ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ 2 ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಅನ್ನ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿಡವಿಟ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ, ಅದು ಸದಾನಂದಗೌಡ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು. ಮಾಧ್ಯಮದ ಮಿತ್ರರಿಗೂ ನಾನು ಕಾರ್ಯವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ವಿಶ್ಲೇಷಣೆ ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಹೇಳ್ತೇನೆ, ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ, ನಿಮಗೆ ಅದು ಇಂಪಾರ್ಟೆಂಟೇ ಅಲ್ಲ ಇವತ್ತು, ನನಗೆ ಗೊತ್ತಿದೆ. ಎರಡನೇ ಪ್ರಶ್ನೆಗೆ ನಾನು ಬರ್ತೇನೆ. ರಾಜ್ಯದಲ್ಲಿ ಮೋದಿ ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಇದು ನನ್ನ ಉದ್ದೇಶ. ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು, ಅವರೊಬ್ಬ ಪರಿವರ್ತನೆಯ ಹರಿಕಾರ. ಭಾರತ ದೇಶವನ್ನು ಸ್ವಾತಂತ್ರ್ಯ ನಂತರದ ಕಳೆದ 10 ವರ್ಷಗಳಲ್ಲಿ ಮಾಡಿದಂತಹ ಪರಿವರ್ತನೆ, ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ. ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಲೇಬೇಕು. ಇದಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಜನಪರವಾದಂತಹ ಮತ್ತು ಜನರಿಂದ ಒಪ್ಪಿಗೆ ಪಡ್ಕೊಳ್ಳುವಂತಹ ಒಂದು ಪಕ್ಷ ಆಗಬೇಕು. ಇದು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೇನೆ, ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂತಹ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು. ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಅದು 40% ಸರ್ಕಾರ ಇರಬಹುದು, ಸ್ವಜನ ಪಕ್ಷಪಾತ ಮಾಡುವಂತಹ ಒಂದು ಪಕ್ಷ ಅಂತ ಇರಬಹುದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಖಂಡಿತೀವಿ ಆಗಬಾರದು. ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂತದ್ದು, ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಮೋದಿಯವರು ಹೇಳಿದಂತ ಪರಿವಾರವಾದ, ಮೋದಿಯವರು ಹೇಳಿದಂತ ಭ್ರಷ್ಟಾಚಾರವಾದ, ಮೋದಿಯವರು ಹೇಳಿದಂತ ಜಾತಿವಾದ, ಇದರಿಂದ ಮುಕ್ತವಾದಂತ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು. ಅದಕ್ಕಾಗಿ ನಿರಂತರವಾದಂತಹ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಲೇ ಇರ್ತದೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಸದಾನಂದ್ರ ಏನ್ ಮಾಡ್ತಾರಪ್ಪ, ಬೇರೆಯವರು ಭಾರಿ ಜೋರು ಜೋರು ಮಾತಾಡುವವರೆಲ್ಲ ಬಿಜೆಪಿಯಲ್ಲಿದ್ದಾರೆ, ಸದಾನಂದಗೌಡರು ಏನು ಮಾಡ್ಯಾರು ಅಂತ ಹೇಳುವಂತದ್ದು ಒಂದು ಮಾತಿದೆ. ನೀವು ಹೇಳಬಹುದು ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಮಾತ್ರವೇ ಸಾಧ್ಯ ಹೊರತು, ಯಾಕೆ ವಿಚಾರ ಆಧಾರಿತವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಅದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಶುದ್ಧೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಕೇಳಬಹುದು, ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ. ನೀವು ನೋಡಿದ್ರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ, ಆದರೆ ಆ ಶುದ್ಧೀಕರಣ ಮಾಡುವಂತವರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ಧೀಕರಣ ಮಾಡ್ತಾರೆ, ಬಾಕಿ ಎಲ್ಲ ಪುರೋಹಿತರು ಇದ್ದಾರೆ. ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ಧೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂತಹ ಮಾನಸಿಕತೆಯಲ್ಲಿರುವಂತದ್ದನ್ನಿದ್ದಾರೆ. ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರಬಹುದು, ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂತದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು, ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗಿರುವಂತಹ ಪಾರ್ಟಿ ಅಂತ ಹೇಳುವಂತದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂತಹ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿ ಅವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಇದು ನೋವಿದೆ ನನಗೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ, ಇದನ್ನು ಭಾವಿಸಬಹುದು. ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರದು. ಸೋಷಿಯಲ್ ಇಕ್ವೇಷನ್ಸ್
ಜಾತಿ ಸಮೀಕರಣ ನಡಿಬೇಕು, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು NDAಗೆ JDS ಸೇರ್ಪಡೆಯಾಗಿದೆ, ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು. ಆದರೆ JDS ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ, ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ 10 ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಗೆದಂತವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂತದ್ದು ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಾಗಬಾರ್ದು. ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ, ರಾಜಕಾರಣಕ್ಕೆ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಶೋಭೆ ತರಲ್ಲ. ಇದು ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿ ಇರುವಂತದ್ದು. ನಾನು ಎಲ್ಲಾ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿಜೆಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ. ನಾನು ಇವತ್ತು ಇಂಗ್ಲಿಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ. ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು. ನಾನೊಬ್ಬ ಕನ್ನಡಿಗನಾಗಿ, ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂತದ್ದು ಮಾತ್ರ ನನ್ನಲ್ಲಿ ಇರುವುದೇ ಹೊರತು ಇದಕ್ಕಿಂತ ಬೇರೆ ಏನಿಲ್ಲ. ಅದಕ್ಕಾಗಿಯೇ ನನ್ನ 4 ಉದ್ದೇಶಗಳು: 1, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ, ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂತಹ ಹೆಜ್ಜೆಗಳನ್ನು ಕೊಡೋಣ. ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಡೆಯುತ್ತಿರುವಂತಹ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸಿಕೊಳ್ಬೇಡಿ, ಯಾರೂ ತಲೆಕೆಡಿಸಿಕೊಳ್ಬೇಡಿ. ಮೋದಿಯವರ ಚುನಾವಣೆ ಇದು, ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ. ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನು ಮಾತಾಡ್ತಾ ಇರಲಿಲ್ಲ. ನಾನು 2 ಪ್ರೆಸ್ ಮೀಟಿಂಗ್ಗಳನ್ನು ಕರೆದೆ, 2 ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರಾಗಿ ನಾನು ಹೇಳಿದೆ, ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ, ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ವಿರೋಧ ಪಕ್ಷ ನಾಯಕರನ್ನು ಮಾಡಿ. ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ, ಹೇಗೆ ಈ ದೇಶದಲ್ಲಿ 2 ಜನ ಇದ್ದಂತಹ ಲೋಕಸಭಾ ಸದಸ್ಯರು ಬಿಜೆಪಿಗೆ ಇವತ್ತು 330 ಆಗಿ ಮುಂದಿನ ದಿನಗಳಲ್ಲಿ 370 ಆಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂತಹ ಒತ್ತಡವನ್ನು ಮಾಡಿದಾಗ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ. ಆದರೆ ನಾನು ನಿಲ್ಲಿಸಿಲ್ಲ, 2ನೇ ಬಾರಿ ಕೂಡ ಮಾಡಿದೆ. 2ನೇ ಬಾರಿ ಮಾಡಿದ 3ನೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು, 3ನೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದ್ರು, ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ, ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂತ. ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂತ ಪ್ರೆಸ್ ಮೀಟ್ ಅನ್ನ ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತೆ ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಜೊತೆ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂತಹ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂತಹ ಎಲ್ಲಾ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡುಹುಡುಕುವಂತಹ ಆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರೆಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂತಹ ಸದಾನಂದಗೌಡ ತಯಾರಿದ್ದೇನೆ ಅಂತ ಹೇಳುವಂತಹ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ, ಯಾರು ಕೂಡ 2-2 ಪ್ರಶ್ನೆ ಕೇಳುವಂಗಿಲ್ಲ. 1 ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆ ಆದ ಮೇಲೆ ಮತ್ತೊಬ್ರು ಕೇಳಬೇಕು, 2ನೇ ಪ್ರಶ್ನೆ ಇಲ್ಲ. ಒಬ್ಬೊಬ್ರೆ ಒಬ್ಬೊಬ್ರೆ
ಈ ಹಿಂದೆ ತಮ್ಮನ್ನ ನನ್ನ ಮನೆಗೆ ಬಂದು ಮಾಜಿ ಸಿಎಂ ಅಥವಾ ಇವರೆಲ್ಲರೂ ಬಂದು ನನ್ನ ಬಲವಂತ ಮಾಡಿದ್ರು ಚುನಾವಣೆ ನಿಲ್ಲಿಂದ ಅವರೇ ಅವ್ರ ಕಡೆಯಿಂದಾನೇ ಈಗ ನಿಲ್ಬೇಡಿ ಅನ್ನೋದು ಏನಾದ್ರು ಸೂಚನೆ ಬಂತ ಯಾಕಂದ್ರೆ ನಿಮ್ಮ ಹುಟ್ಟು ಹಬ್ಬದ ದಿನ ಅವರು ಕೂಡ ಶುಭಾಶಯ ಕೊರಕ್ ಬಂದಿದ್ರು ಸರ್ ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು ನಮ್ಮನ್ನ ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರ್ಬೇಕು ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂತವರಾಗಿರ್ಬೇಕು ಅವರು ಸುಳ್ಳು ಹೇಳುವಂತ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗಬಾರದು ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು 142 ಜನ ಯಾರು ಯಾರಾಗಬೇಕು ಅಂತ ಹೇಳುವಂತದನ್ನು ಮಾಡಿದ್ರ ಆ 142 ಜನ ಕೂಡ ಸದಾನಂದಗೌಡರೇ ಆಗಬೇಕು ಒಂದ್ 4-5 ಜನ ಅವರಿಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದನ್ನ ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂತ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನಿಸ್ತಾ ಇಲ್ಲ ಸರ್ ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ ಯಾವ ಮೋದಿ ಅವರ ವಾದವನ್ನ ತಿರುಚಿದ್ರ ಅವರೇ ಸರ್ ಹಲವಾರು ಸಂಗತಿಗಳನ್ನ ಅವ್ರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂತದ್ದು ಈಶ್ವರಪ್ಪರು ಹೇಳಿದ್ರು ನಾನು ಕಳೆದ ಬಾರಿ ಹೇಳುವವರಿಗೆ ನಮಸ್ಕಾರ ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೆ ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ ಹಲವಾರು ಸೀಟುಗಳು ಅನೌನ್ಸ್ ಆದ್ಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬೆಂಗಳೂರು ಉತ್ತರ ಪರಿವರ್ತನೆಯಾಗಿತ್ತು ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕಲೇಬೇಕು ಅಂತ ಹೇಳುವಂತ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂತದ್ದು ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂತದ್ದು ಎಲ್ಲರಿಗೂ ಕೂಡ ಒಂದು ಕುತೂಹಲದ ಹೆಜ್ಜೆಯಾಗಿತ್ತು ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದಗೌಡರ ಆಶೆ ಚಿಗುರಿತೋ ಒಮ್ಮೆ ಚುನಾವಣಾ ಕಣದಿಂದ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿ ಆಶೆಗೆ ಸದಾನಂದಗೌಡರು ಬಲಿಯಾದರು ಅಂತ ಹೇಳುವಂತ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಒಂದು 2-3 ಪ್ರಶ್ನೆಗಳು 4 ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದಗೌಡರಿಗೆ ನೋವಾಗಿದೆಯೇ ದುಃಖ ಆಗಿದೆಯೇ ಬೇಸರ ಆಗಿದೆಯೇ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು ಮಂತ್ರಿಗಳೊಂದು 2-3 ಜನ
ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂತದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂತಹ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂತದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ದೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನನಗೆ ಹಿರಿಯರು ಹೇಳಿದಂತ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ, ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ ಕಾಂಗ್ರೆಸ್ಸಿಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ, ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ, ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂತದ್ದರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ, ನಿಮ್ಮ ಒಳ್ಳೆತನ, ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂತದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರುವಂತದ್ದು. ಅದಕ್ಕೆ ನಮ್ಮದು ಒಂದು ನಿಮಗಾದಂತ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾನೊಂದು ನಿಶ್ಚಯ ಮಾಡಿದ್ದೇನೆ, ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ. ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ, ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು, ಅದು ಮಾತ್ರ ಉಳಿದಿದೆ ಅಂತ ಹೇಳುವಂತದ್ದನ್ನ ನನ್ನ ಪರವಾಗಿರುವವರು ಹಾಕಿದ್ದಾರೆ, ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನ ಹಾಕಿ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮಾಧ್ಯಮದಲ್ಲಿ ಬರುವಂತಹ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ, ಕುಗ್ಗಿಯೂ ಹೋಗಲ್ಲ. ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂತಹ ತಜ್ಞರು ಹೇಳಿದಂತದನ್ನು ನಾನು ಕೇಳಿದ್ದೇನೆ. ಸದಾನಂದಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂತ ಮಾತನ್ನು ಹೇಳಿರುವಂತದ್ದು, ಅವರ ಇಲಾಖೆಗಳನ್ನ ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂತದ್ದನ್ನು ಕೂಡ ಹೇಳಿರುವಂತದ್ದು ನಾನು ಕಂಡಿದ್ದೇನೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂತದ್ದು, ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ನ? ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು, ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂತ ರೀತಿಯಲ್ಲಿ ಸುದೀರ್ಘವಾದಂತಹ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು. ಸ್ವಾಮಿ, ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ, ಅದು ಫಾರ್ಮಾ ಮತ್ತು ಫರ್ಟಿಲೈಸರ್, ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ. ರೈಲ್ವೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ, ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ 75 ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮಿಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು. ಈ ರಾಜ್ಯದ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು, ಅವರು ಇದ್ದಾಗ ಕೃಷ್ಣಾ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ 2 ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಅನ್ನ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿಡವಿತ್ ಹಾಕಿಸಿದ್ದು, ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ, ಅದು ಸದಾನಂದಗೌಡ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು.
ಮಾಧ್ಯಮದ ಮಿತ್ರರಿಗೂ ನಾನು ಕಾರ್ಯವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶ್ಲೇಷಣೆ ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂತದ್ದನ್ನು ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಹೇಳ್ತೇನೆ, ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ, ನಿಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನನಗೆ ಗೊತ್ತಿದೆ. ಎರಡನೇ ಪ್ರಶ್ನೆಗೆ ನಾನು ಬರ್ತೇನೆ. ರಾಜ್ಯದಲ್ಲಿ ಮೋದಿ ಪರವಾದಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಇದು ನನ್ನ ಉದ್ದೇಶ. ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು, ಅವರೊಬ್ಬ ಪರಿವರ್ತನೆಯ ಹರಿಕಾರ. ಭಾರತ ದೇಶವನ್ನು ಸ್ವತಂತ್ರ ನಂತರದ ಕಳೆದ 10 ವರ್ಷಗಳಲ್ಲಿ ಮಾಡಿದಂತಹ ಪರಿವರ್ತನೆ, ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ. ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಲೇಬೇಕು. ಇದಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಜನಪರವಾದಂತ ಮತ್ತು ಜನರಿಂದ ಒಪ್ಪಿಗೆ ಪಡೆಕೊಳ್ಳುವಂತ ಒಂದು ಪಕ್ಷ ಆಗಬೇಕು. ಇದು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೇನೆ. ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂತ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು. ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಅದು 40% ಸರ್ಕಾರ ಇರಬಹುದು, ಸ್ವಜನ ಪಕ್ಷಪಾತ ಮಾಡುವಂತ ಒಂದು ಪಕ್ಷ ಅಂತ ಇರಬಹುದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಕಂಡಿದ್ದೀವಿ. ಇದು ಆಗಬಾರದು. ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂತದ್ದು, ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಮೋದಿಯವರು ಹೇಳಿದಂತ ಪರಿವಾರವಾದ, ಮೋದಿಯವರು ಹೇಳಿದಂತ ಭ್ರಷ್ಟಾಚಾರವಾದ, ಮೋದಿಯವರು ಹೇಳಿದಂತ ಜಾತಿವಾದ, ಇದರಿಂದ ಮುಕ್ತವಾದಂತಹ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು. ಅದಕ್ಕಾಗಿ ನಿರಂತರವಾದಂತಹ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಲೇ ಇರ್ತದೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಸದಾಂಧ್ರ ಏನ್ ಮಾಡ್ತಾರಪ್ಪ, ಬೇರೆಯವರು ಭಾರಿ ಜೋರ್ ಜೋರ್ ಮಾತಾಡುವವರೆಲ್ಲ ಬಿಜೆಪಿಯಲ್ಲಿದ್ದಾರೆ, ಸದಾನಂದಗೌಡರು ಏನು ಮಾಡ್ಯಾರು ಅಂತ ಹೇಳುವಂತದ್ದು ಒಂದು ಮಾತಿದೆ. ನೀವು ಹೇಳಬಹುದು ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಮಾತ್ರವೇ ಸಾಧ್ಯ ಹೊರತು, ಯಾಕೆ ವಿಚಾರ ಆಧಾರಿತವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಶುದ್ಧೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಕೇಳಬಹುದು. ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ, ನೀವು ನೋಡಿದ್ರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ, ಆದರೆ ಆ ಶುದ್ಧೀಕರಣ ಮಾಡುವಂತವರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ಧೀಕರಣ ಮಾಡ್ತಾರೆ, ಬಾಕಿ ಎಲ್ಲ ಪುರೋಹಿತರು ಇದ್ದಾರೆ. ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ಧೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂತ ಮಾನಸಿಕತೆಯಲ್ಲಿರುವಂತದ್ದನ್ನಿದ್ದಾರೆ. ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರಬಹುದು, ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂತದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು, ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗೆ ಇರುವಂತಹ ಪಾರ್ಟಿ ಅಂತ ಹೇಳುವಂತದ್ದನ್ನು ಮಾಡುವಂತದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂತಹ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಇದು ನೋವಿದೆ ನನಗೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ, ಇದನ್ನು ಭಾವಿಸಬಹುದು. ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು ಎನ್ಡಿಎಗೆ ಜೆಡಿಎಸ್ ಸೇರ್ಪಡೆಯಾಗಿದೆ, ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟೀಯ ನಾಯಕರು ಮಾಡಿಕೊಂಡದನ್ನು. ಆದರೆ ಜೆಡಿಎಸ್ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ, ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ 10 ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಗೆದಂತವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂತದ್ದು
ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಾಗಬಾರ್ದು. ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ. ರಾಜಕಾರಣ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಶೋಭೆ ತರಲ್ಲ. ಇದು ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿ ಇರುವಂತದ್ದು. ನಾನು ಎಲ್ಲಾ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿಜೆಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ. ನಾನು ಇವತ್ತು ಇಂಗ್ಲಿಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ. ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು. ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂತದ್ದು ಮಾತ್ರ ನನ್ನಲ್ಲಿ ಇರುವುದೇ ಹೊರತು ಇದಕ್ಕಿಂತ ಬೇರೆ ಏನಿಲ್ಲ. ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು: ಒಂದು, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನ ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ. ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂತಹ ಹೆಜ್ಜೆಗಳನ್ನು ಕೊಡೋಣ. ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಡೆಯುತ್ತಿರುವಂತಹ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆ ಕೆಡಿಸಿಕೊಳ್ಬೇಡಿ, ಯಾರೂ ತಲೆ ಕೆಡಿಸಿಕೊಳ್ಬೇಡಿ. ಮೋದಿಯವರ ಚುನಾವಣೆ ಇದು. ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ. ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನು ಮಾತಾಡ್ತಾ ಇರಲಿಲ್ಲ. ನಾನು ಎರಡು ಪ್ರೆಸ್ ಮೀಟಿಂಗ್ ಕರೆದೆ. ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರಾಗಿ ನಾನು ಹೇಳಿದೆ, ಕೇಂದ್ರದವರು ಕರ್ನಾಟಕವನ್ನ ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ, ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ವಿರೋಧ ಪಕ್ಷ ನಾಯಕರನ್ನು ಮಾಡಿ. ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ, ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂತಹ ಲೋಕಸಭಾ ಸದಸ್ಯರು ಬಿಜೆಪಿಗೆ ಇವತ್ತು 330 ಆಗಿ ಮುಂದಿನ ದಿನಗಳಲ್ಲಿ 370 ಆಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂತಹ ಒತ್ತಡವನ್ನು ಮಾಡಿದಾಗ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ. ಆದರೆ ನಾನು ನಿಲ್ಲಿಸಿಲ್ಲ. ಎರಡನೇ ಬಾರಿ ಕೂಡ ಮಾಡಿದೆ. ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು, ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದ್ರು. ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ, ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂತ. ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂತ ಪ್ರೆಸ್ ಮೀಟ್ ಅನ್ನ ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತೆ ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಜೊತೆ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂತಹ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂತಹ ಎಲ್ಲಾ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡು ಹುಡುಕುವಂತಹ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರೆಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂತಹ ಸದಾನಂದಗೌಡ ತಯಾರಿದ್ದೇನೆ ಅಂತ ಹೇಳುವಂತಹ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ, ಯಾರು ಕೂಡ ಎರಡೆರಡು ಪ್ರಶ್ನೆ ಕೇಳುವಂಗಿಲ್ಲ. ಒಂದು ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆ ಆದ ಮೇಲೆ ಮತ್ತೊಬ್ರು ಕೇಳಬೇಕು. ಎರಡನೇ ಪ್ರಶ್ನೆ ಇಲ್ಲ. ಒಬ್ಬೊಬ್ರು ಸರ್, ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು. ನಮ್ಮನ್ನ ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರ್ಬೇಕು, ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂತವರಾಗಿರ್ಬೇಕು.
ಅವರು ಸುಳ್ಳು ಹೇಳುವಂತ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗ್ಬಾರ್ದು. ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು, 142 ಜನ ಯಾರು ಯಾರಾಗಬೇಕು ಅಂತ ಹೇಳುವಂತದನ್ನು ಮಾಡಿದ್ರ ಆ 142 ಜನ ಕೂಡ ಸದಾನಂದಗೌಡರೇ ಆಗಬೇಕು, ಒಂದ್ 4-5 ಜನ ಅವರಿಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದನ್ನ. ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂತ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನಿಸ್ತಾ ಇಲ್ಲ. ಸರ್, ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ, ಯಾವ ಮೋದಿ ಅವರ ವಾದವನ್ನ ತಿರುಚಿದ್ರ ಅವರೇ. ಸರ್, ಹಲವಾರು ಸಂಗತಿಗಳನ್ನ ಅವ್ರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂತದ್ದು. ಈಶ್ವರಪ್ಪರು ಹೇಳಿದ್ರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನ ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷನ, ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. ಸರ್, ನೋ, ಐ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ಕನ್ನಡ. ಯು ಮೇ ಆಸ್ಕ್ ಸಮ್ ಆಫ್ ಯುವರ್ ಫ್ರೆಂಡ್ಸ್, ಐ ಹ್ಯಾವ್ ಆಲ್ರೆಡಿ ಸೆಡ್ ಎವ್ರಿಥಿಂಗ್ ಟು ಯು. See, what all things that are happening here, if I go on explaining it, it may have some impact on electoral. I don't want to do that at this time. No, sir, I am a governor in my house. Pardon? ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅರ್ಥ ಆಗ್ತದಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡುದಿಲ್ಲ. ನಾನು ಸ್ಪರ್ಧೆ ಮಾಡುದಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನ ಭಾರಿ ಚಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತ ಹೇಳಿ ಕಳಿಸ್ಕೊಟ್ಟು. ಇಲ್ಲ, ನಿಮ್ಮಲ್ಲಿಲ್ಲ. ಆಯ್ತು, ನಿಮ್ದಾಯ್ತು. ಸರ್, ನಾನು ಒಬ್ಬ ಸ್ವಯಂ ಸೇವಕ. ಸ್ವಯಂ ಸೇವಕ ಅಂತ ಹೇಳಿದ್ರೆ ಅದರ ಅರ್ಥನೇ ಏನು ಅಂತ ಹೇಳಿದ್ರೆ, ನಮ್ಮ ತೀರ್ಮಾನಗಳು ಸಂಗತಿ ಕೊಳ್ತದೆ, ಅನುಷ್ಠಾನ ಮಾಡುವಂತದ್ದು ಸ್ವಯಂ ಸೇವಕರ ಕರ್ತವ್ಯ, ಅದು ಇರಬಹುದು. ಒಂದ್ ನಿಮಿಷ, ಎಲ್ರಿಗೂ ಆನ್ಸರ್ ಮಾಡ್ತೇನೆ, ಯಾರು ತಲೆಬಿಸಿ ಮಾಡಬೇಡಿ. ಮಧ್ಯಾಹ್ನವರೆಗೂ ಇರ್ತೀನಿ, ಇದಾದ್ಮೇಲೆ ತಿಂಡಿ ತಿನ್ನೋಣ, ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ, ಪರವಾಗಿಲ್ಲ ಹೇಳಿ. ಸರ್, ನಾನು ಮೊನ್ನೆ 2 ದಿನ ಹೋಗಿದ್ದೇನಲ್ಲ ಸರ್, ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಶೋಭಾ ಕರ್ಲಾದರ ಪರವಾಗಿ ಕೆ ಆರ್ ಪುರಂನಲ್ಲಿ ಮತ್ತು ಪುಲಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ, ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನೋ 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 ನೋ. ಸರ್, ಸರ್, ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಅಂತ ಲೆಕ್ಕ. ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡಿದ್ರಿ, ನಾಳೆ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು, ಅನಂತರ 2 ವರ್ಷ ರಾಜೀನಾಮೆ ಕೊಡಿದ್ರು, ಮತ್ತೆ ಅವ್ರ ಪುತ್ರನಿಗೆ ಅವಕಾಶ ಕೊಟ್ರು, ಎಲ್ಲಿ ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ ನಿಮ್ಮಂತ ನಾಯಕರ ಹೇಳಿಕೆಗೆ? ಕುಟುಂಬ ರಾಜಕಾರಣಕ್ಕೆ ಮತ್ತೆ ಅವನಿಗೆ ಮನೆ ಆಗ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ವೀಕ್ ಅಂತಲ್ವಾ? ಸರ್, ನಾನು ಕೇಂದ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ. ಅವರು ಮಾಡಿದ್ರು ಅಂತ ಇಟ್ಟುಕೊಂಡ್ರು ಕೂಡ ಆಯ್ತು, ಯಾವುದೋ ಒಂದು ರಾಜಕಾರಣಕ್ಕೂ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ. ಸರ್, ಪಲಾಯನ ಇಲ್ಲ ಅಂದ್ರೆ ಆದ್ರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದೆ, ಅದರ ಉದ್ದೇಶ? ಸರ್, ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು, ಪ್ರತಾಪ್ ಸಿಂಹನ್ನು ಬಿಟ್ಟರು, ಸಿಟಿ ರವಿಯನ್ನ ಒಂದು ಸೈಡ್ ಲೈನ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ದೇವೇಗೌಡರ ಮೆಟೀರಿಯಲ್
ಅದಕ್ಕೆ ಇದೇ ಮಾತು ಅವರೇ ಹೇಳಿದ್ದನ್ನು ನಾನು ಹೇಳುದು, ನಾನು ಹೇಳುದಲ್ಲ. ದೇವೇಗೌಡರ ಮೆಟೀರಿಯಲ್ಗೆ ಬಿಜೆಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ? ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದೆ. ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ನನ್ನ ಮೂರನೇ ಅಂಶ ಅದನ್ನು ಪ್ರಸ್ತಾಪ ಮಾಡಿದೆ. ಸರ್, ಕೆ ಎಸ್ ಈಶ್ವರಪ್ಪ ಇನ್ ಶಿವಮೊಗ್ಗ ಹ್ಯಾಸ್ ಸ್ಟೇಟೆಡ್ ದಟ್ ದೇರ್ ಶುಡ್ ಬಿ ಅ ಚೇಂಜ್ ಇನ್ ದ ಸ್ಟೇಟ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಪಾರ್ಟಿ ಅಂಡ್ ಹೀ ಇಸ್ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ ಇಟ್. ಹಿ ಸ್ಟೇಟೆಡ್ ದಟ್ ಡಿ ಎಸ್ ಯಡಿಯೂರಪ್ಪ ಆಸ್ ವೆಲ್ ಆಸ್ ಹಿಸ್ ಸನ್ ಪಿ ವೈ ವಿಜಯೇಂದ್ರ ಆರ್ ಮೋರ್ ಆಫ್ ರನ್ನಿಂಗ್ ಅ ಫ್ಯಾಮಿಲಿ ಪಾರ್ಟಿ. ಆರ್ ಯು ಆಲ್ಸೋ ಆಫ್ ದ ಸೇಮ್ ಒಪಿನಿಯನ್ ಅಂಡ್ ಡು ಯು ಥಿಂಕ್ ಸರ್ ಸರ್ ಬಾರಿ ಬಾರಿ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ, ಪರಿವಾರವಾದ ಇರಬಾರದು ಅಂತ ಹೇಳುವಂತದ್ದು ನನ್ನ ಶುದ್ಧೀಕರಣದ ಪ್ರಮುಖ ಹೆಜ್ಜೆ ಅಂತ ಹೇಳಿದ್ರೆ ದಟ್ ಈಸ್ ಅದೇ ಒಂದು ಅದಕ್ಕೆ ಉತ್ತರ. ಸರ್, ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಸಮರ್ಥನೆಯ ಪ್ರಶ್ನೆ ಎಲ್ಲಿದೆ? ಇಲ್ಲ, ನಿಮ್ದಾಯ್ತು, ನಿಮ್ಗೆ ಒಬ್ಬರಿಗೆ ಕೊಟ್ಟು ಬೇರೆ ಯಾರೋ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಕ್ಷೇತ್ರದ ಯಾರು ಅಭ್ಯರ್ಥಿ ಆಯ್ಕೆಗೆ ಅಪೇಕ್ಷಿತ 192 ಜನ ಕೂಡ ಸದಾನಂದ ಗೌಡರೇ ಆಗಬೇಕು ಅಂತ ಹೇಳಿದ ಮೇಲೆ ಇದಕ್ಕಿಂತ ದೊಡ್ಡ ಸರ್ವೆ ಬೇರೆ ಯಾವ್ದಾದ್ರು ಇದೆಯಾ? ಥ್ಯಾಂಕ್ ಯು ಸರ್, ಎಲ್ರಿಗೂ ಧನ್ಯವಾದಗಳು. ಕಾಫಿ ಕುಡ್ಕೊಂಡು ಹೋಗ್ಬೇಕು. ಎಲ್ಲರಿಗೆ ನಮಸ್ಕಾರ. ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದೆ. ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ ಹಲವಾರು ಸೀಟುಗಳು ಅನೌನ್ಸ್ ಆದ್ಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬೆಂಗಳೂರು ಉತ್ತರ ಪರಿವರ್ತನೆ ಆಗಿತ್ತು. ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕಲೇಬೇಕು ಅಂತ ಹೇಳುವಂತ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂತದ್ದು, ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂತದ್ದು ಎಲ್ಲರಿಗೂ ಕೂಡ ಒಂದು ಕುತೂಹಲದ ಹೆಜ್ಜೆಯಾಗಿತ್ತು. ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡರ ಆಶೆ ಚಿಗುರಿತೋ, ಒಮ್ಮೆ ಚುನಾವಣಾ ಕಣದಿಂದ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂತ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಎರಡು ಮೂರು ಪ್ರಶ್ನೆಗಳು, ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು. ಒಂದು, ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದ ಗೌಡರಿಗೆ ನೋವಾಗಿದೆಯೇ, ದುಃಖ ಆಗಿದೆಯೇ, ಬೇಸರ ಆಗಿದೆಯೇ? ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು. ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ. ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು. ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ, ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು, ನಿಮ್ಮ ಮುಂದಿನ ನಡೆ ಏನು, ರಾಜಕೀಯ ನಡೆ ಏನು? ಇದರ ಬಗ್ಗೆ ನನ್ನ ಉತ್ತರ, ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ರು, ಮಂತ್ರಿಗಳೊಂದು ಎರಡು ಮೂರು ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ
ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂತದ್ದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ, ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂತಹ ಸ್ಪಂದನೆ, ಅದು ನನ್ನ ಉತ್ತರ. ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂತದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾರಂಭದಕ್ಕೆ ಹೌದು, ಎರಡನೇದಕ್ಕೆ ಇಲ್ಲ, ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ, ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ, ದಯವಿಟ್ಟು ಮಾತಾಡಬೇಡಿ, ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ, ಇದು ಐದು ನನ್ನ ಉತ್ತರಗಳು. ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದುಃಖವಾಗಿದೆಯೇ, ಬೇಸರ ಆಗಿದೆಯೇ, ಅಥವಾ ನೋವಾಗಿದೆಯೇ? ಹೌದು ಅಂತ ಹೇಳಿದ್ದೇನೆ ನಾನು. ನನಗೆ ಹಿರಿಯರು ಹೇಳಿದಂತ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ, ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ ಕಾಂಗ್ರೆಸ್ಸಿಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ, ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ, ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ, ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂತದ್ದರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ, ನಿಮ್ಮ ಒಳ್ಳೆತನ, ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂತದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರುವಂತದ್ದು. ಅದಕ್ಕೆ ನಮ್ಮದು ಒಂದು ನಿಮಗಾದಂತ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾನೊಂದು ನಿಶ್ಚಯ ಮಾಡಿದ್ದೇನೆ, ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ. ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ, ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು, ಅದು ಮಾತ್ರ ಉಳಿದಿದೆ ಅಂತ ಹೇಳುವಂತದ್ದನ್ನ ನನ್ನ ಪರವಾಗಿರುವವರು ಹಾಕಿದ್ದಾರೆ, ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನ ಹಾಕಿ ಟೀಕೆ ಟಿಪ್ಪಣಿಗಳನ್ನು. ನಾನು ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಮಾಧ್ಯಮದಲ್ಲಿ ಬರುವಂತಹ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ, ಕುಗ್ಗಿಯೂ ಹೋಗಲ್ಲ. ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂತಹ ತಜ್ಞರು ಹೇಳಿದಂತದನ್ನು ನಾನು ಕೇಳಿದ್ದೇನೆ. ಸದಾನಂದಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂತ ಮಾತನ್ನು ಹೇಳಿರುವಂತದ್ದು, ಅವರ ಇಲಾಖೆಗಳನ್ನ ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂತದ್ದನ್ನು ಕೂಡ ಹೇಳಿರುವಂತದ್ದು ನಾನು ಕಂಡಿದ್ದೇನೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂತದ್ದು, ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ನ? ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು, ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂತ ರೀತಿಯಲ್ಲಿ ಸುದೀರ್ಘವಾದಂತಹ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು. ಸ್ವಾಮಿ, ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ, ಅದು ಫಾರ್ಮಾ ಮತ್ತು ಫರ್ಟಿಲೈಸರ್, ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ. ರೈಲ್ವೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ, ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ 75 ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮಿಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು. ಈ ರಾಜ್ಯದ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು, ಅವರು ಇದ್ದಾಗ ಕೃಷ್ಣಾ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ 2 ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಅನ್ನ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿಡವಿತ್ ಹಾಕಿಸಿದ್ದು, ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ, ಅದು ಸದಾನಂದಗೌಡ ಲಾ ಮಿನಿಸ್ಟರ್ ಆದಾಗ. ಇದನ್ನು ತಿಳ್ಕೊಳ್ಬೇಕು ನಮ್ಮವರು. ಮಾಧ್ಯಮದ ಮಿತ್ರರಿಗೂ ನಾನು ಖಾರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ವಿಶ್ಲೇಷಣೆ ಮಾಡುವಾಗ
ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಹೇಳ್ತೇನೆ, ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ, ನಿಮಗೆ ಅದು ಇಂಪಾರ್ಟೆಂಟ್ ಅಲ್ಲ ಇವತ್ತು, ನನಗೆ ಗೊತ್ತಿದೆ. ಎರಡನೇ ಪ್ರಶ್ನೆಗೆ ನಾನು ಬರ್ತೇನೆ. ರಾಜ್ಯದಲ್ಲಿ ಮೋದಿ ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಇದು ನನ್ನ ಉದ್ದೇಶ. ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು, ಅವರೊಬ್ಬ ಪರಿವರ್ತನೆಯ ಹರಿಕಾರ. ಭಾರತ ದೇಶವನ್ನು ಸ್ವಾತಂತ್ರ್ಯ ನಂತರದ ಕಳೆದ 10 ವರ್ಷಗಳಲ್ಲಿ ಮಾಡಿದಂತಹ ಪರಿವರ್ತನೆ, ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ. ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಲೇಬೇಕು. ಇದಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಜನಪರವಾದಂತಹ ಮತ್ತು ಜನರಿಂದ ಒಪ್ಪಿಗೆ ಪಡೆಕೊಳ್ಳುವಂತಹ ಒಂದು ಪಕ್ಷ ಆಗಬೇಕು. ಇದು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೇನೆ. ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂತಹ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು. ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಅದು 40% ಸರ್ಕಾರ ಇರಬಹುದು, ಸ್ವಜನ ಪಕ್ಷಪಾತ ಮಾಡುವಂತಹ ಒಂದು ಪಕ್ಷ ಅಂತ ಇರಬಹುದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಖಂಡಿತೀವಿ. ಇದು ಆಗಬಾರದು. ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂತದ್ದು, ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಮೋದಿಯವರು ಹೇಳಿದಂತ ಪರಿವಾರವಾದ, ಮೋದಿಯವರು ಹೇಳಿದಂತ ಭ್ರಷ್ಟಾಚಾರವಾದ, ಮೋದಿಯವರು ಹೇಳಿದಂತ ಜಾತಿವಾದ, ಇದರಿಂದ ಮುಕ್ತವಾದಂತಹ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು. ಅದಕ್ಕಾಗಿ ನಿರಂತರವಾದಂತಹ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಲೇ ಇರ್ತದೆ. ತುಂಬಾ ಜನ ಪ್ರಶ್ನೆ ಮಾಡಬಹುದು, ಸದಾಂಧ್ರ ಏನ್ ಮಾಡ್ತಾರಪ್ಪ, ಬೇರೆಯವರು ಭಾರಿ ಜೋರ್ ಜೋರ್ ಮಾತಾಡುವವರೆಲ್ಲ ಬಿಜೆಪಿಯಲ್ಲಿದ್ದಾರೆ, ಸದಾನಂದಗೌಡರು ಏನು ಮಾಡ್ಯಾರು ಅಂತ ಹೇಳುವಂತದ್ದು ಒಂದು ಮಾತಿದೆ. ನೀವು ಹೇಳಬಹುದು ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಮಾತ್ರವೇ ಸಾಧ್ಯ ಹೊರತು, ಯಾಕೆ ವಿಚಾರ ಆಧಾರಿತವಾದಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆದ ಕಾರಣ ಇದು ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಶುದ್ಧೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಕೇಳಬಹುದು. ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ, ನೀವು ನೋಡಿದ್ರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ, ಆದರೆ ಆ ಶುದ್ಧೀಕರಣ ಮಾಡುವಂತವರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ಧೀಕರಣ ಮಾಡ್ತಾರೆ, ಬಾಕಿ ಎಲ್ಲ ಪುರೋಹಿತರು ಇದ್ದಾರೆ. ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ಧೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂತ ಮಾನಸಿಕತೆಯಲ್ಲಿರುವಂತದ್ದನ್ನಿದ್ದಾರೆ. ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಗಿರಬಹುದು, ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂತದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದು ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ, ತನ್ನ ಜಾತಿಯವರಿಗೆ, ನಮ್ಮ ಸಂಬಂಧಿಕರಿಗೆ, ನನ್ನ ಚೇಲಗಳಿಗೆ ಇರುವಂತಹ ಪಾರ್ಟಿ ಅಂತ ಹೇಳುವಂತದ್ದನ್ನು ಮಾಡುವಂತದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂತಹ ಕೆಲಸ ಕಾರ್ಯಗಳಾಗಿದೆ. ಇದರಿಂದ ಮುಕ್ತ ಆಗಬೇಕು ಈ ಪಾರ್ಟಿ. ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ, ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ. ಇದು ನೋವಿದೆ ನನಗೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ, ಇದನ್ನು ಭಾವಿಸಬಹುದು. ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು ಎನ್ಡಿಎಗೆ ಜೆಡಿಎಸ್ ಸೇರ್ಪಡೆಯಾಗಿದೆ, ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟೀಯ ನಾಯಕರು ಮಾಡಿಕೊಂಡದನ್ನು. ಆದರೆ ಜೆಡಿಎಸ್ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ, ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ 10 ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಗೆದಂತವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂತದ್ದು ಇದು ಪಕ್ಷಕ್ಕೂ ಮಾರಕ,
ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಾಗಬಾರ್ದು. ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ. ರಾಜಕಾರಣ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಶೋಭೆ ತರಲ್ಲ. ಇದು ಇವತ್ತು ಕರ್ನಾಟಕದ ಬಿಜೆಪಿಯಲ್ಲಿ ಇರುವಂತದ್ದು. ನಾನು ಎಲ್ಲಾ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿಜೆಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ. ನಾನು ಇವತ್ತು ಇಂಗ್ಲಿಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ. ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು. ನಾನೊಬ್ಬ ಕನ್ನಡಿಗನಾಗಿ, ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂತದ್ದು ಮಾತ್ರ ನನ್ನಲ್ಲಿ ಇರುವುದೇ ಹೊರತು ಇದಕ್ಕಿಂತ ಬೇರೆ ಏನಿಲ್ಲ. ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು: ಒಂದು, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನ ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ. ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂತಹ ಹೆಜ್ಜೆಗಳನ್ನು ಕೊಡೋಣ. ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಡೆಯುತ್ತಿರುವಂತಹ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆ ಕೆಡಿಸಿಕೊಳ್ಬೇಡಿ, ಯಾರೂ ತಲೆ ಕೆಡಿಸಿಕೊಳ್ಬೇಡಿ. ಮೋದಿಯವರ ಚುನಾವಣೆ ಇದು. ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ. ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನು ಮಾತಾಡ್ತಾ ಇರಲಿಲ್ಲ. ನಾನು ಎರಡು ಪ್ರೆಸ್ ಮೀಟಿಂಗ್ ಕರೆದೆ. ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರಾಗಿ ನಾನು ಹೇಳಿದೆ, ಕೇಂದ್ರದವರು ಕರ್ನಾಟಕವನ್ನ ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ, ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ವಿರೋಧ ಪಕ್ಷ ನಾಯಕರನ್ನು ಮಾಡಿ. ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ, ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂತಹ ಲೋಕಸಭಾ ಸದಸ್ಯರು ಬಿಜೆಪಿಗೆ ಇವತ್ತು 330 ಆಗಿ ಮುಂದಿನ ದಿನಗಳಲ್ಲಿ 370 ಆಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂತಹ ಒತ್ತಡವನ್ನು ಮಾಡಿದಾಗ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ. ಆದರೆ ನಾನು ನಿಲ್ಲಿಸಿಲ್ಲ. ಎರಡನೇ ಬಾರಿ ಕೂಡ ಮಾಡಿದೆ. ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು, ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದ್ರು. ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ, ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂತ. ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂತ ಪ್ರೆಸ್ ಮೀಟ್ ಅನ್ನ ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತೆ ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಜೊತೆ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂತಹ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂತಹ ಎಲ್ಲಾ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡು ಹುಡುಕುವಂತಹ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರೆಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂತಹ ಸದಾನಂದಗೌಡ ತಯಾರಿದ್ದೇನೆ ಅಂತ ಹೇಳುವಂತಹ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ, ಯಾರು ಕೂಡ ಎರಡೆರಡು ಪ್ರಶ್ನೆ ಕೇಳುವಂಗಿಲ್ಲ. ಒಂದು ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆ ಆದ ಮೇಲೆ ಮತ್ತೊಬ್ರು ಕೇಳಬೇಕು. ಎರಡನೇ ಪ್ರಶ್ನೆ ಇಲ್ಲ. ಒಬ್ಬೊಬ್ರು ಸರ್, ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು. ನಮ್ಮನ್ನ ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರ್ಬೇಕು, ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂತವರಾಗಿರ್ಬೇಕು.
ಅವರು ಸುಳ್ಳು ಹೇಳುವಂತ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗ್ಬಾರ್ದು. ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು, 142 ಜನ ಯಾರು ಯಾರಾಗಬೇಕು ಅಂತ ಹೇಳುವಂತದನ್ನು ಮಾಡಿದ್ರ ಆ 142 ಜನ ಕೂಡ ಸದಾನಂದಗೌಡರೇ ಆಗಬೇಕು, ಒಂದ್ 4-5 ಜನ ಅವರಿಲ್ಲೇ ಇದ್ರೆ ನಮಗೆ ಕೊಡಿ ಅಂತ ಕೇಳಿದನ್ನ. ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂತ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನಿಸ್ತಾ ಇಲ್ಲ. ಸರ್, ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ, ಯಾವ ಮೋದಿ ಅವರ ವಾದವನ್ನ ತಿರುಚಿದ್ರ ಅವರೇ. ಸರ್, ಪ್ರಮುಖವಾಗಿ ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ರು, ಈಶ್ವರಪ್ಪನವರ ಮತ್ತು ಅವರ ಪುತ್ರ ವಿರುದ್ಧ ನೇರವಾಗಿ ನೀವು ಪರೋಕ್ಷವಾಗಿ ಪರಿವಾರವಾದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿತ್ತು, ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸ್ಲಿಲ್ಲ ಪರಿವಾರವಾದ, ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನ ಅವ್ರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂತದ್ದು. ಈಶ್ವರಪ್ಪರು ಹೇಳಿದ್ರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷನ, ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. ಸರ್, ನೋ, ಐ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ಕನ್ನಡ. ಯು ಮೇ ಆಸ್ಕ್ ಸಮ್ ಆಫ್ ಯುವರ್ ಫ್ರೆಂಡ್ಸ್, ಐ ಹ್ಯಾವ್ ಆಲ್ರೆಡಿ ಸೆಡ್ ಎವ್ರಿಥಿಂಗ್ ಟು ಯು. See, what all things that are happening here, if I go on explaining it, it may have some impact on electoral. I don't want to do that at this time. Have you been offered governor? No, sir. Sir, I am a governor in my house. Sir, pardon? Will you not be contesting? No, initially, ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅರ್ಥ ಆಗ್ತದಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡುದಿಲ್ಲ. ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನ ಭಾರಿ ಚಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತ ಹೇಳಿ ಕಳಿಸ್ಕೊಟ್ಟು. ಇಲ್ಲ, ನಿಮ್ಮಲ್ಲಿಲ್ಲ. ಆಯ್ತು, ನಿಮ್ದಾಯ್ತು. ಸರ್, ನಾನು ಒಬ್ಬ ಸ್ವಯಂ ಸೇವಕ. ಸ್ವಯಂ ಸೇವಕ ಅಂತ ಹೇಳಿದ್ರೆ ಅದರ ಅರ್ಥನೇ ಏನು ಅಂತ ಹೇಳಿದ್ರೆ, ನಮ್ಮ ತೀರ್ಮಾನಗಳು ಸಂಗತಿ ಕೊಳ್ತದೆ, ಅನುಷ್ಠಾನ ಮಾಡುವಂತದ್ದು ಸ್ವಯಂ ಸೇವಕರ ಕರ್ತವ್ಯ, ಅದು ಇರಬಹುದು. ಒಂದ್ ನಿಮಿಷ, ಎಲ್ರಿಗೂ ಆನ್ಸರ್ ಮಾಡ್ತೇನೆ, ಯಾರು ತಲೆಬಿಸಿ ಮಾಡಬೇಡಿ. ಮಧ್ಯಾಹ್ನವರೆಗೂ ಇರ್ತೀನಿ, ಇದಾದ್ಮೇಲೆ ತಿಂಡಿ ತಿನ್ನೋಣ, ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ, ಪರವಾಗಿಲ್ಲ ಹೇಳಿ. ಸರ್, ನಾನು ಮೊನ್ನೆ 2 ದಿನ ಹೋಗಿದ್ದೇನಲ್ಲ ಸರ್, ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಶೋಭಾ ಕರ್ಲಾದರ ಪರವಾಗಿ ಕೆ ಆರ್ ಪುರಂನಲ್ಲಿ ಮತ್ತು ಪುಲಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ, ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನೋ, ಸರ್ ಕುಟುಂಬ ರಾಜಕಾರಣದ ಹೈಕಮಾಂಡ್ಗೆ ದೂರು ಕೊಡ್ತೀರಾ? ಸರ್, ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಅಂತ ಲೆಕ್ಕ. ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡಬೇಕು. ಯತ್ನಾಳ್ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು, ಅನಂತರ 2 ವರ್ಷ ರಾಜೀನಾಮೆ ಕೊಡಿದ್ರು, ಮತ್ತೆ ಅವ್ರ ಪುತ್ರನಿಗೆ ಅವಕಾಶ ಕೊಟ್ರು. ಎಲ್ಲಿ ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ ನಿಮ್ಮಂತ ನಾಯಕರ ಹೇಳಿಕೆಗೆ? ಕುಟುಂಬ ರಾಜಕಾರಣಕ್ಕೆ ಮತ್ತೆ ಅವನಿಗೆ ಮನೆ ಆಗ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ವೀಕ್ ಅಂತಲ್ವಾ? ಸರ್, ನಾನು ಕೇಂದ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ. ಅವರು ಮಾಡಿದ್ರು ಅಂತ ಇಟ್ಟುಕೊಂಡ್ರು ಕೂಡ ಆಯ್ತು, ಯಾವುದೋ ಒಂದು ರಾಜಕಾರಣಕ್ಕೂ. ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ. ಸರ್, ಪಲಾಯನ ಇಲ್ಲ ಅಂದ್ರೆ ಆದ್ರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದೆ, ಅದರ ಉದ್ದೇಶ? ಸರ್, ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು, ಪ್ರತಾಪ್ ಸಿಂಹನ್ನು ಬಿಟ್ಟರು, ಸಿಟಿ ರವಿಯನ್ನ ಒಂದು ಸೈಡ್ ಲೈನ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ದೇವೇಗೌಡರ ಮೆಟೀರಿಯಲ್
ಅದಕ್ಕೆ ಇದೇ ಮಾತು ಅವರೇ ಹೇಳಿದ್ದನ್ನು ನಾನು ಹೇಳುದು, ನಾನು ಹೇಳುದಲ್ಲ. ದೇವೇಗೌಡರ ಮೆಟೀರಿಯಲ್ಗೆ ಬಿಜೆಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ? ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದೆ. ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ನನ್ನ ಮೂರನೇ ಅಂಶ ಅದನ್ನು ಪ್ರಸ್ತಾಪ ಮಾಡಿದೆ. ಸರ್, ಕೆ ಎಸ್ ಈಶ್ವರಪ್ಪ ಇನ್ ಶಿವಮೊಗ್ಗ ಹ್ಯಾಸ್ ಸ್ಟೇಟೆಡ್ ದಟ್ ದೇರ್ ಶುಡ್ ಬಿ ಅ ಚೇಂಜ್ ಇನ್ ದ ಸ್ಟೇಟ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಪಾರ್ಟಿ ಅಂಡ್ ಹೀ ಇಸ್ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ ಇಟ್. ಹಿ ಸ್ಟೇಟೆಡ್ ದಟ್ ಡಿ ಎಸ್ ಯಡಿಯೂರಪ್ಪ ಆಸ್ ವೆಲ್ ಆಸ್ ಹಿಸ್ ಸನ್ ಪಿ ವೈ ವಿಜಯೇಂದ್ರ ಆರ್ ಮೋರ್ ಆಫ್ ರನ್ನಿಂಗ್ ಅ ಫ್ಯಾಮಿಲಿ ಪಾರ್ಟಿ. ಆರ್ ಯು ಆಲ್ಸೋ ಆಫ್ ದ ಸೇಮ್ ಒಪಿನಿಯನ್ ಅಂಡ್ ಡು ಯು ಥಿಂಕ್ ದಟ್ ದ ಸ್ಟೇಟ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಪಾರ್ಟಿ ಶುಡ್ ಬಿ ಚೇಂಜ್? ಸರ್, ಬಾರಿ ಬಾರಿ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ, ಪರಿವಾರವಾದ ಇರಬಾರದು ಅಂತ ಹೇಳುವಂತದ್ದು ನನ್ನ ಶುದ್ಧೀಕರಣದ ಪ್ರಮುಖ ಹೆಜ್ಜೆ ಅಂತ ಹೇಳಿದ್ರೆ ದಟ್ ಇಸ್ ಅದೇ ಒಂದು ಅದಕ್ಕೆ ಉತ್ತರ. ಸರ್, ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಸಮರ್ಥನೆಯ ಪ್ರಶ್ನೆ ಎಲ್ಲಿದೆ? ಇಲ್ಲ, ನಿಮ್ದಾಯ್ತು, ನಿಮ್ಗೆ ಒಬ್ಬರಿ ಬೇರೆ ಯಾರೋ. ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಕ್ಷೇತ್ರದ ಯಾರು ಅಭ್ಯರ್ಥಿ ಆಯ್ಕೆಗೆ ಅಪೇಕ್ಷಿತ 192 ಜನ ಕೂಡ ಸದಾನಂದ ಗೌಡರೇ ಆಗಬೇಕು ಅಂತ ಹೇಳಿದ ಮೇಲೆ ಇದಕ್ಕಿಂತ ದೊಡ್ಡ ಸರ್ವೆ ಬೇರೆ ಯಾವ್ದಾದ್ರು ಇದೆಯಾ? ಥ್ಯಾಂಕ್ ಯು ಸರ್, ಎಲ್ರಿಗೂ ಧನ್ಯವಾದಗಳು. ಕಾಫಿ ಕುಡ್ಕೊಂಡು ಹೋಗ್ಬೇಕು.